ಹಾಯ್ ಎಲ್ರಿಗೂ, ಹೇಗಿದ್ದೀರೆಲ್ಲರೂ? ಎಂಚಲ ಮಾತಲ್ಲ, ಎಂತ ಗೊತ್ತುಂಟ, ಇವತ್ತು ನಿಮ್ಗೆ ನಾವು ಒಂದು ಬೆಳಗಿನ ತಿಂಡಿಯನ್ನು ಹೇಳಿ ಕೊಡ್ತೇವೆ. ಹಳೆ ಕಾಲದಲ್ಲಿ ಮಾಡ್ತಿದ್ರು ಆ ರೆಸಿಪಿಯನ್ನು, ಆಗ ಈಗ ಸಹ ಕೆಲವರು ಮಾಡ್ತಾರೆ. ಸಿಹಿ ಗೆಣಸಿನ ಬ್ರೇಕ್ಫಾಸ್ಟ್ ಅನ್ನು ಹೇಳಿ ಕೊಡುದು, ಒಳ್ಳೆ ಟೇಸ್ಟ್ ಇರ್ತದೆ ಮತ್ತೆ ಹೆಲ್ತಿಗೆ ತುಂಬಾ ಒಳ್ಳೇದು ಸಿಹಿ ಗೆಣಸು ತಿಂದ್ರೆ. ಹಾಗೆ ಅದನ್ನೇ ಬೇಗ ಆಗ್ತದೆ, ಬೆಳಿಗ್ಗೆ ಯಾರಿಗಾದ್ರೂ ತಿಂಡಿ ಮಾಡ್ಬೇಕು ಅಂತ ಇದ್ದವರು ಈ ರೀತಿಯ ಸಿಹಿ ಗೆಣಸು ಇದ್ರೆ ಮಾಡಿ. ಹಾಗೆ ಆ ರೆಸಿಪಿಯನ್ನು ಈಗ ಹೇಗೆ ಮಾಡೋದಂತೇಳಿ ನೋಡುವ. ನೋಡಿ, ಇದು ಸಿಹಿ ಗೆಣಸು ನೋಡಿ, ಇದನ್ನು ಚಂದ ಮಾಡಿ ತೊಳೆದು ಅಂತೇನೆ ನೋಡಿ, ಈ ರೀತಿ ಇರ್ತದೆ. ಮೂರುಂಟು ಇದರಲ್ಲಿ, ಇದನ್ನೀಗ ಚಂದ ಮಾಡಿ ಕಟ್ ಮಾಡಬೇಕು ನೋಡಿ. ಇದನ್ನು ಕಟ್ ಮಾಡುವ, ನಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ ಮಾಡಿದ್ರೆ ಆಯಿತು. ಇಡಿಯನ್ನು ಬೇಯಲಿಕ್ಕೆ ಇಡಲಿಕ್ಕೆ ಆಗ್ತದೆ, ಅದು ಬೇಗ ಬೇಯುವುದಿಲ್ಲ, ಅದಕ್ಕೆ ನಾವು ಕಟ್ ಮಾಡೋದು. ನೋಡಿ, ಇಷ್ಟು ದೊಡ್ಡ ಕಟ್ ಮಾಡಿದ್ದೇನೆ, ಹಾಗೆ ಕಟ್ ಮಾಡಿ ಬೇಯಿಸೋದು ನೋಡಿ. ಈ ರೀತಿ ಕಟ್ ಮಾಡಿ ಬೇಯಿಸೋದ್ರಿಂದ ಬೇಗ ಬೇಯ್ತದೆ. ಈ ಕಟ್ ಮಾಡಿ, ಈ ಸೈಡಿಂದ ಬೇಡ ನೋಡಿ. ಅದು ಮಣ್ಣಿನ ಪಾತ್ರೆಯಲ್ಲಿ ನೀರು ತಂದೆ ನೋಡಿ, ಇದಕ್ಕೆ ಹಾಕ್ತೇನೆ ಕಟ್ ಮಾಡಿದನ್ನು ನೋಡಿ. ಇದಕ್ಕೆ ಈಗ ಉಪ್ಪು ಸ್ವಲ್ಪ ಹಾಕುವ, ಮತ್ತೆ ಬೇಕಿದ್ರೆ ವಾಪಸ್ ಹಾಕ್ಲಿಕ್ಕೆ ಆಗ್ತದೆ ಉಪ್ಪು. ಅದಕ್ಕೆ ಈಗ ಸ್ವಲ್ಪ ಹಾಕಿ ಬಿಡ್ತೇನೆ. ಇದೆಲ್ಲ ಬೇಯಲಿಕ್ಕೆ ಇಡುವಲ್ಲಿ ಉಪ್ಪು ಹಾಕಿದ್ರೆ ಚಂದ ಮಾಡಿ ಎಳ್ಕೊಳ್ತದೆ ಈ ಗೆಣಸು ನೋಡಿ. ಈಗ ಬೇಯಲಿಕ್ಕೆ ಇಡುವ, ಇದು ನೀರು ಕುದಿ ಬಂದ ಮೇಲೆ 15 ನಿಮಿಷ ಬೇಯಬೇಕು ಈ ಗೆಣಸು. ಚಂದ ಮಾಡಿ ಬೇಯಬೇಕಲ್ಲ, ಹಾಗೆ ಬೆಂಕಿ ಹಸ ಸರಿ ಒತ್ತಬೇಕು ನೋಡಿ. 15 ನಿಮಿಷ ಆಯಿತು, ಬೆಂದೆ ಅಂತ ನೋಡುವ ನೋಡಿ. ಸಾಫ್ಟ್ ಆಗಿದೆ, ಬೆಂದೆ ಅಂತ ಅರ್ಥ ನೋಡಿ. ಇದನ್ನೀಗ ತೆಗಿ, ಇದು ನೀರೆಲ್ಲ ತೆಗಿಲಿಕ್ಕುಂಟು. ಈಗ ಸಿಹಿ ಗೆಣಸು ಎಲ್ಲ ತಣ್ಣಗಾಯ್ತು ನೋಡಿ, ಸ್ವಲ್ಪ ತಣ್ಣಾಗಬೇಕು, ಇಲ್ಲದ್ರೆ ಇದು ಸಿಪ್ಪೆ ತೆಗಿಲಿಕ್ಕೆ ಆಗೋದಿಲ್ಲ. ಬಿಸಿ ಬಿಸಿ ಉಂಟು, ಅದು ಕೂಡ ಸ್ವಲ್ಪ ಬಿಸಿ ಉಂಟು. ಹೀಗೆ ತೆಗಿಬೇಕು ನೋಡಿ, ನಮ್ಗೆ ಎಷ್ಟು ಬೇಕೋ ಅಷ್ಟು ಸಿಪ್ಪೆ ತೆಗೆದು ಹಾಕಿದ್ರೆ ಆಯಿತು. ಈಗೇನಿಟ್ಟರೆ ನಿಮಗೆ ಸಂಜೆ ಬಿಡಲಿಕ್ಕೆ ಆಗ್ತದೆ. ಇದನ್ನು ಕಟ್ ಮಾಡ್ತೇನೆ, 4 ಭಾಗ ಮಾಡ್ತೇನೆ ನಾನು. ಚಿಕ್ಕದು ಸಹ ಮಾಡ್ಬೋದು, ದೊಡ್ಡದು ಕೂಡ ಮಾಡ್ಬೋದು. ಇಷ್ಟು ದೊಡ್ಡದು ನೋಡಿ, 1 ಪೀಸನ್ನು 4 ಭಾಗ ಮಾಡಿದ್ದೇನೆ ನೋಡಿ. ಫಸ್ಟಿಗೆ ಒಂದು ಒಗ್ಗರಣೆ ರೆಡಿ ಮಾಡುವ, 1 ದೊಡ್ಡ ಚಮಚ ಆಗುವಷ್ಟು ಎಣ್ಣೆ ಹಾಕ್ತೇನೆ. ಇದು ತೆಂಗಿನ ಎಣ್ಣೆ, ನಿಮಗೆ ಬೇರೆ ಯಾವುದು ಕುಕ್ಕಿಂಗ್ ಆಯಿಲ್ ಕೂಡ ಹಾಕ್ಬೋದು ನೋಡಿ. 1/2 ಚಮಚ ಸಾಸಿವೆ, 1/2 ಚಮಚ ಉದ್ದಿನ ಬೇಳೆ, ಸ್ವಲ್ಪ ಇಂಗುಡಿ. ಕಟ್ ಮಾಡಿದ ಗೆಣಸನ್ನು ಹಾಕುವ, ನೋಡಿ ಜಾಸ್ತಿ ಎಂತ ಕೂಡ ಇದಕ್ಕೆ ಹಾಕಲಿಲ್ಲ. ಮತ್ತೆ ನಿಮಗೆ ಹಸಿ ಮೆಣಸು ಒಣ ಮೆಣಸೆಲ್ಲ ಹಾಕ್ಬೋದು, ಎಂತ ಕೂಡ ಹಾಕೋದಿಲ್ಲ. ನನ್ನ ಅಮ್ಮ ಮಾಡ್ತಿದ್ರು ಈಗೇನೆ, ಅದಕ್ಕೆ ಒಗ್ಗರಣೆ ಸಹ ಕೊಡೋದಿಲ್ಲ, ತೆಂಗಿನ ತುರಿ ಮತ್ತು ಸ್ವಲ್ಪ ಉಪ್ಪು ಮಾತ್ರ ಆಗೋದು ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ. ನಾನು ಸ್ವಲ್ಪ ಒಗ್ಗರಣೆ ಕೊಟ್ಟಿದ್ದೇನೆ, ಅದಕ್ಕೆ ಸ್ವಲ್ಪ ತೆಂಗಿನದ್ರೆ ಹಾಕ್ತೇನೆ. ಸ್ವಲ್ಪ ಜಾಸ್ತಿ ತಗೊಂಡಿದ್ದೇನೆ, ಜಾಸ್ತಿ ಹಾಕಿದೆ ಒಳ್ಳೇದಾಗ್ತದೆ ತಿನ್ನಲಿಕ್ಕೆ. ನೋಡಿ, ಇದು ಬ್ರೇಕ್ಫಾಸ್ಟ್ ರೆಸಿಪಿ ರೆಡಿ ಆಯ್ತು. ಬೇಗ ಆಗ್ತದೆ, ಜಾಸ್ತಿ ಒತ್ತೇನಿಲ್ಲ, ಸ್ವಲ್ಪ ಗೆಣಸು ಬೇಯಲಿಕ್ಕೆ ಮಾತ್ರ ಟೈಮ್ ತಗೊಳ್ಳೋದು, ಮತ್ತೆ ಬೇಗ ಆಗ್ತದೆ ನೋಡಿ. ಸಿಹಿ ಗೆಣಸಿನ ಬೆಳಗಿನ ತಿಂಡಿಗೆ ಆಗುವಂತ ರೆಸಿಪಿ ರೆಡಿ ಆಗಿದೆ. ಮತ್ತೆ ಇದು ಒಳ್ಳೆ ಟೇಸ್ಟ್ ಇರ್ತದೆ, ಮತ್ತೆ ಬೆಳಗ್ಗಿನ ತಿಂಡಿಗೆ ಅಥವಾ ಸಂಜೆಯ ತಿಂಡಿಗೆ ಸಹ ನೀವು ಇದನ್ನು ಮಾಡ್ಬೋದು. ಮತ್ತೆ ಇದು ಪಲ್ಯ ಎಲ್ಲ ಮಾಡ್ತಾರೆ ಮಧ್ಯಾಹ್ನದ ಊಟಕ್ಕೆಲ್ಲ, ಹಾಗೆ ಪಲ್ಯ ಕೂಡ ಟೇಸ್ಟ್ ಒಳ್ಳೇದಿರ್ತದೆ ನೋಡಿ. ಸಿಹಿ ಗೆಣಸು ಹೇಗಿರ್ತದೆ ಅಂತ ಕೆಲವರಿಗೆ ಗೊತ್ತಿರ್ಬೋದು ನೋಡಿ. ಈ ರೀತಿ ಚಂದ ಬೆಂದ್ರೆ ಮಾತ್ರ ಈ ರೀತಿ ಕಟ್ ಆಗ್ತದೆ. ಮತ್ತೆ ಇದು ತೆಂಗಿನ ತುರಿ ಎಲ್ಲ ಹಾಕಿದ್ದಲ್ಲ, ಹಾಗೆ ತಿನ್ನುವಾಗ ಇದನ್ನು ಹೀಗೆ ಒಟ್ಟಿಗೆ ಮಿಕ್ಸ್ ಮಾಡಿ ತಿನ್ನಬೇಕು. ಹಾಗೆ ಇದರದ್ದು ಟೇಸ್ಟ್ ಉಂಟಲ್ಲ, ಭಾರಿ ಒಳ್ಳೆದಿರ್ತದೆ. ತಿನ್ನುವ ಮೊದಲೇ ಹೇಳ್ತೇನೆ, ಯಾಕೆಂದ್ರೆ ಅವತ್ತೆಲ್ಲ ತಿಂದಿದ್ದೇನೆ, ಮತ್ತೆ ತಿಂದವರಿಗೆ ಸಹ ಗೊತ್ತಿರ್ಬೋದು ಹೇಗೆಲ್ಲ ಇರ್ತದೆ ಟೇಸ್ಟ್ ಅಂತೇಳಿ. ಅದಕ್ಕೆ ಉಪ್ಪೆಲ್ಲ ಕರೆಕ್ಟ್ ಉಂಟು, ನಾನು ಉಪ್ಪು ವಾಪಸ್ ಹಾಕಲಿಲ್ಲ, ಉಪ್ಪು ಇತ್ತು ಹಾಗೆ ಹಾಕಲಿಲ್ಲ. ಉಪ್ಪು ಕಡಿಮೆ ಅಂತ ಅನಿಸಿದೆ, ಉಪ್ಪು ಹಾಕಿದ್ರೆ ಆಯಿತು. ನಾನು ಮೊದಲೆಲ್ಲ ಇದೇ ನೋಡಿ ತಿನ್ನಲಿಕ್ಕೆ, ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಸಂಜೆಗೆಲ್ಲ ಇದನ್ನೇ ಮಾಡಿಕೊಡೋದು. ಇದನ್ನು ಈಗೆಲ್ಲ ಹಾಕಿ ಬಂದಿಲ್ಲ, ಈಗ ಇಡೀ ನಾವು ಬೇಯಿಸಿದೆ ಅಲ್ಲ, ಅದನ್ನೇ ಸಿಪ್ಪೆ ತೆಗೆದು ತಿನ್ನಲಿಕ್ಕೆ ಆಗ್ತದೆ, ಒಳ್ಳೇದಾಗ್ತದೆ, ಟೇಸ್ಟ್ ಇರ್ತದೆ. ಮತ್ತೆ ಇದು ಸ್ವಲ್ಪ ಸ್ವೀಟ್ ಇರ್ತದೆ, ನಿಮಗೆ ಸ್ವಲ್ಪ ಖಾರದ ಪುಡಿ ಬೇಕಿದ್ರೆ ಅದನ್ನು ಕೂಡ ಹಾಕ್ಬೋದು. ಮತ್ತೆ ಇದರ ಟೇಸ್ಟ್ ಒಳ್ಳೇದುಂಟು, ಖಾರ ಇಲ್ಲ, ಯಾಕೆಂದ್ರೆ ಖಾರದ ಹುಡಿ ಎಲ್ಲ ಹಾಕಲಿಲ್ಲಲ್ಲ, ಹಾಗೆ ಸ್ವೀಟ್ ಆಗಿ ಸಹ ಉಂಟು. ಮತ್ತೆ ಇದೆಂತ ಗೊತ್ತುಂಟ, 1-5 ಪೀಸ್ ತಿಂದ್ರೆ ಸಾಕು, ಹೊಟ್ಟೆ ಫುಲ್ ಆಗ್ತದೆ. ಬೆಳಿಗ್ಗೆ ತಿಂದ್ರೆ ಮಧ್ಯಾಹ್ನವರೆಗೆ ಹೊಟ್ಟೆ ಫುಲ್ ಆಗಿರ್ತದೆ, ಹಳೆಯ ಕಾಲದ ರೆಸಿಪಿ ಕೂಡ. ಹಾಗೆ ನೀವು ಕೂಡ ಟ್ರೈ ಮಾಡಿ ಈ ರೀತಿಯಾಗಿ ಗೆಣಸು ಸಿಕ್ಕಿದ್ರೆ. ಹಾಗೆ ಇವತ್ತಿನ ವಿಡಿಯೋ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇವೆ. ಇನ್ನು ನಾಳೆ ಮಾತಾಡಲಿಕ್ಕೆ ಸಿಗುವ, ಅಲ್ಲಿರ್ಗೂ ಟೇಕ್ ಕೇರ್, ಬಾಯ್.